ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ನಾವು ಬಜೆಟ್ ಪ್ರಿಪೇರ್ ಅಲ್ಲಿ ಇರ್ತೀನಿ, ಬರಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೂ ಸಾಕಷ್ಟು ಒತ್ತಡದ ಮೇಲೆ ನಮ್ಗೆ ಇವತ್ತು ಆ ರಾಮ ಲಕ್ಷ್ಮಣ, ಆ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ ಆಶೀರ್ವಾದ ನಮ್ಮ ಮುಖ್ಯಮಂತ್ರಿ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಜನಪ್ರಿಯ ನಾಯಕರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೇ ಅವರಿಗೆ ನಾನು ಸ್ವಾಗತವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಈ ಮೂರು ತರದ ವಿಗ್ರಹಗಳನ್ನ ಒಂದು ಬಾಕ್ಸ್ ಅಲ್ಲಿಟ್ಟು ಅವ್ರಿಗೆ ಈ ಮೂಲಕ ದೇವಸ್ಥಾನದ ರಾಮ ಟ್ರಸ್ಟಿನ ಪರವಾಗಿ ಅವ್ರಿಗ ಈ ಉಡುಗೊರೆಯನ್ನ ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಬೈಟಿ ಸುರೇಶ ಅಂತ ನಗರಾಭಿವೃದ್ಧಿ ಸಚಿವರಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗದೆಯನ್ನ ಕೊಟ್ಟಿದ್ದಾರೆ, ಆಂಜನೇಯನ ಗದೆಯನ್ನ. ಹಾಗೆ ಮತ್ತೊಬ್ರು ಮತ್ತೆ ಉದ್ಘಾಟನೆ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ನಾವು ಬಜೆಟ್ ಪ್ರಿಪೇರ್ ಅಲ್ಲಿ ಇರ್ತೀನಿ, ಬರಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೂ ಸಾಕಷ್ಟು ಒತ್ತಡದ ಮೇಲೆ ನಮ್ಗೆ ಇವತ್ತು ಆ ರಾಮ ಲಕ್ಷ್ಮಣ, ಆ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ ಆಶೀರ್ವಾದ ನಮ್ಮ ಮುಖ್ಯಮಂತ್ರಿ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಜನಪ್ರಿಯ ನಾಯಕರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೇ ಅವರಿಗೆ ನಾನು ಸ್ವಾಗತವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಈ ಮೂರು ತರದ ವಿಗ್ರಹಗಳನ್ನ ಒಂದು ಬಾಕ್ಸ್ ಅಲ್ಲಿಟ್ಟು ಅವ್ರಿಗೆ ಈ ಮೂಲಕ ದೇವಸ್ಥಾನದ ರಾಮ ಟ್ರಸ್ಟಿನ ಪರವಾಗಿ ಅವ್ರಿಗ ಈ ಉಡುಗೊರೆಯನ್ನ ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಬೈಟಿ ಸುರೇಶ ಅಂತ ನಗರಾಭಿವೃದ್ಧಿ ಸಚಿವರಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗದೆಯನ್ನ ಕೊಟ್ಟಿದ್ದಾರೆ, ಆಂಜನೇಯನ ಗದೆಯನ್ನ. ಹಾಗೆ ಮತ್ತೊಬ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.